ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ಕನ್ನಡದ ಪ್ರತಿಭಾವಂತ ನಟ ಸಂಚಾರಿ ವಿಜಯ್ ಅವರ ಅಂತಿಮ ದರ್ಶನವನ್ನು ಪಡೆಯಲು ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಅವರ ಆಪ್ತರು, ಸಿನಿಗಣ್ಯರು, ಅಭಿಮಾನಿಗಳು ಬಂದು ಅಗಲಿದ ಕಲಾವಿದನ ಅಂತಿಮ ದರ್ಶನ ಪಡೆದರು. ಈ ವೇಳೆ ಕನ್ನಡದ ಹಿರಿಯ ಹಾಸ್ಯ ನಟ ರಂಗಾಯಣರಿಗೂ ಅವರು ಮಾಧ್ಯಮವೊಂದರ ಮುಂದೆ ಮಾತನಾಡುತ್ತಾ ವಿಜಯ್ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸಂಚಾರಿ ವಿಜಯ್ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಂದು ರಂಗಾಯಣರಿಗೂ ಹೇಳಿದ್ದಾರೆ. ವಿಜಯ್ ಕೆಲಸದಲ್ಲಿ ಬಹಳ ಶ್ರದ್ಧೆಯನ್ನು ಹೊಂದಿದ್ದ. 2009 ಸಂಚಾರಿ ಥಿಯೇಟರ್ನಲ್ಲಿ ಕೆಲಸವನ್ನು ಆರಂಭಿಸಿದ ದಿನದಿಂದ ವಿಜಯ್ ಬಗ್ಗೆ ನನಗೆ ಗೊತ್ತಿದೆ. ಪ್ರತಿಭಾವಂತ ನಟನೊಬ್ಬನನ್ನು ಕಳೆದುಕೊಂಡು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ವಿಜಯ್ ಹಾಗೂ ಅವರ ಸಹೋದರರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ. ನನಗಿಂತಲೂ ವಿಜಯ್ ಬಗ್ಗೆ ನನ್ನ ಪತ್ನಿಗೆ ಹೆಚ್ಚು ತಿಳಿದಿದೆ. ಏಕೆಂದರೆ ಸಂಚಾರಿ ತಂಡವನ್ನು ನನ್ನ ಪತ್ನಿಯೇ ನಡೆಸಿಕೊಂಡು ಬರುತ್ತಿದ್ದರು. ಅನೇಕ ಬಾರಿ ಫೋನ್ನಲ್ಲಿ ಮಾತನಾಡಿದ್ದೀನಿ. ಆತ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದರಲ್ಲಿ ಕೂಡ ಮುಂದು, ಮಾಡಿದ್ದನ್ನು ಲೆಕ್ಕ ಇಟ್ಟು ಮಾಡುವ ಗುಣವಿರಲಿಲ್ಲ ಎಂದು ರಂಗಾಯಣರಿಗೂ ಅವರು ಸಂಚಾರಿ ವಿಜಯ್ ಅವರ ಬಗ್ಗೆ ಮಾತನಾಡಿದ್ದಾರೆ.